ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಾದ್ಯಂತ 2016-17 ಸಾಲಿನ ಸ್ವಚ್ಛ ಭಾರತ್ ಅಡಿಯಲ್ಲಿ ನಿರ್ಮಿಸಿರುವ ಹಲವು ಶೌಚಾಲಯಗಳ ಫಲಾನುಭವಿಗಳಿಗೆ ವರ್ಷ ಕಳೆದರೂ ಇನ್ನೂ ಹಣ ಬಿಡುಗಡೆಯಾಗಿಲ್ಲ. 2016-17 ಸಾಲಿನಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಂಡ ಫಲಾನುಭವಿಗಳಿಗೆ ಶಿರಾ ನಗರಸಭೆ ಹಣ ಬಿಡುಗಡೆ ಮಾಡಿಲ್ಲ. ನಗರಸಭೆಗೆ ಅಲೆದು ಸುಸ್ತಾದ ಫಲಾನುಭವಿಗಳು. ಹಣ ದುರ್ಬಳಕೆ ಬಗ್ಗೆ ಉಂಟಾಗಿದೆ ಅನುಮಾನ. ಶಿರಾ ನಗರವನ್ನು ಬಯಲು ಮುಕ್ತ ಶೌಚಾಲಯವನ್ನಾಗಿ ಮಾಡಲು ಶೌಚಾಲಯ ಇಲ್ಲದವರಿಗೆ ಸ್ವಚ್ಛ ಭಾರತ್ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಶೌಚಾಲಯ ನಿರ್ಮಾಣ ಮಾಡಿಕೊಡುವ ಗುರಿಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಂಡ ಫಲಾನುಭವಿಗಳಿಗೆ ಹಣ ನೀಡದೆ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಿರುವ ಬಗ್ಗೆ ಶ್ರೀ ಟಿವಿ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ ಫಲಾನುಭವಿಗಳು. ಇವರಲ್ಲಿ ಹಲವು ಫಲಾನುಭವಿಗಳು ಶೌಚಾಲಯ ನಿರ್ಮಾಣಕ್ಕಾಗಿ 1,000-1,500 ರೂಗಳವರೆಗೆ ಹಣ ಕೊಟ್ಟಿರುತ್ತಾರೆ ಎಂದು ತಿಳಿದು ಬಂದಿರುತ್ತದೆ. ಸಾಲ ಮಾಡಿ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿರುತ್ತೇವೆ, ನಮಗೆ ಹಣ ಬಾರದ ಕಾರಣ ತೀವ್ರ ಸಂಕಷ್ಟದಲ್ಲಿದ್ದೇವೆ ಎಂದು ತಿಳಿಸಿರುತ್ತಾರೆ. ಶೌಚಾಲಯದ ಮೇಲೆ ಸ್ವಚ್ಛ ಭಾರತ್ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ನಗರಸಭೆಯವರು ಬರೆಸಿ ಫಲಾನುಭವಿಗಳ ಫೋಟೋ ತೆಗೆದುಕೊಂಡು ಹೋಗಿರುತ್ತಾರೆ. ಬ್ಯಾಂಕ್ ಅಕೌಂಟ್ ಮತ್ತು ಹಲವು ದಾಖಲೆಗಳನ್ನು ಪಡೆದುಕೊಂಡರೂ ಸಹ ಹಣ ಸಂದಾಯ ಮಾಡದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಪರಿಸರ ಇಂಜಿನಿಯರ್ ಪಲ್ಲವಿರವರನ್ನು ಶ್ರೀ ಟಿವಿ ತಂಡ ಭೇಟಿ ಮಾಡಿ ಅನ್ಯಾಯವಾಗಿರುವ ಫಲಾನುಭವಿಗಳ ಬಗ್ಗೆ ಪರಿಶೀಲಿಸಿ ಹಾಗೂ ಹಣ ಬಿಡುಗಡೆ ಮಾಡಿಸಿಕೊಡಲು ಒತ್ತಾಯಿಸಿದೆ. ಏನೇನ್ ಕೊಡ್ತಾರೆ ನಿಮಗೆ ಶಿಶುವಾರದಲ್ಲಿ? ಅವ್ರು ರಿಲೇಶನ್ ಪಟ ಹೊಡ್ಕೊಂಡ್ರಲ್ಲ, ಅವರೇ ನಿಂತ್ಕೊಂಡು ಎಲ್ಲಿ ವಾಸ ಇರೋದು ನೀವು? ಇಲ್ಲಿ ಆಟಪಾಡ. ಆಟಪಾಡ ಇದು ಎಷ್ಟು ವರ್ಷ ಆಯ್ತು ಬರ್ದು ಬಿಟ್ಟು ಹೋಗಿ? ಇದು ಒಂದು ವರ್ಷ ಆಯ್ತು. ಏನು ವರ್ಷ? ಏನ್ ಹೇಳಿಲ್ಲ, ಬ್ಯಾಂಕಿಗೆ ಹಾಕ್ತೀವಿ ಅಕೌಂಟ್ಗೆ ಅಂತ ಹೇಳಿದ್ದಾರೆ. ಶೌಚಾಲಯ ನಿರ್ಮಾಣ, ಶೌಚಾಲಯ ನಿರ್ಮಿಸಿರುವ ಅಂತ ಹಾಕಿದಾರ, ನಿಮ್ಗೆ ನಿರ್ಮಾಣ ಮಾಡ್ಕೊಟ್ಟಿದ್ರ ಸುಮ್ನೆ ಬರ್ದು? ಅದ್ರ ಸುಮ್ನೆ ಬರ್ದಾಗ ನೀವು ಕೇಳಲಿಲ್ವಾ? ಹಿಂಗೆ ಕೇಳಿದೀವಿ ಹೆಂಗಂತಂದು ಅಕೌಂಟ್ಗೆ ಹಾಕಿದೀವಿ ಅಂತ. ನೀವ್ ಎಷ್ಟು ದುಡ್ಡು ಕಟ್ಟಿದೀರ? ನಾವು 1,000 ಕಟ್ಟಿದೀವಿ. 1,000 ಎಂದು ಎಲ್ಲಿ ಕಟ್ಟಿದ್ರ ನೀವು? ಅವರೇ ಇಸ್ಕೊಂಡಿದ್ದಾರೆ. ಏನೋ ರಸೀದಿ ಕೊಟ್ಟವ್ರ? ಇಲ್ಲ ಸರ್. ಮತ್ತೆ ರಸೀದಿ ಕೇಳದಲ್ವ ನೀವು? ಬಂದು ಕೊಡ್ತೀವಿ ಅಂತ ಹೇಳಿದ್ರು. ಇದು ಯಾವಾಗ ಬರ್ದಿದ್ದು? 2016 ನೈಟ್ ಬಂದ್ ಫೋಟೋ ತಗೊಂಡೋದ್ರು. ಹಗಲೊತ್ತು ಇಷ್ಟೊತ್ತಿನಾಗ ಬಂದು ಇದೆಲ್ಲ ಬರ್ಕೊಂಡು ಹೋಗಿದಾರ. ಈಗ ನಗರಸಭೆಗೆ ಹೋಗಿ ವಿಚಾರ ಮಾಡ್ಲಿಲ್ವಾ? ಮಾಡಿದೆ ಸರ್. ಏನ್ ಹೇಳಿದ್ರು? ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ನಗರಸಭೆ? ಮುಸ್ಲಿಮ್ಸ್ ಸರ್. ಹೆಸರು ಹೇಳಿ. ಅವ್ರ ಹೆಸರು ಗೊತ್ತಿಲ್ಲ ಸರ್ ನಮ್ಗೆ. ಅವ್ರು ಏನ್ ಹೇಳಿದ್ರು? ಅವರು ಅದೇ ಬರುತ್ತೆ ಹೋಗ್ರಮ್ಮ ಅಂತದ್ದು ಕೇಳವತ್ಕೊಂದ್ 2-3 ಸತಿನ ಅವ್ರೇ ಇಲ್ಲ ಅಂತ ಹೇಳಿದ್ರು. ಸುಮ್ನೆ ಆಗ್ಬಿಟ್ಟಿದ್ರು. ಅದು ಟ್ರಾನ್ಸ್ಫರ್ ಆಗಿದಾರೆ ಅಂದ್ರು. ಅದೇ ಬಿಲ್ ಬರ್ಕೊಂಡು ಹೋಗಿ ಬಿಲ್ ಹಾಕ್ತಿವಿ ಅಂತ ಹೇಳಿದ್ರಲ್ಲ ಅವರು. ನಿಮ್ಮ ಹೆಸರು? ಪಾರ್ವತಮ್ಮ. ಎಲ್ಲಮ್ಮ ವಾಸ ಇರೋದು? ಲಾಟ್ಪುರ. ಇದು ಶೌಚಾಲಯ ಕಟ್ಟಿಸ್ಕೊಡ್ತೀವಿ ಅಂತ ಎಲ್ಲಿಂದ ಬಂದಿದ್ದು ನಿಮ್ಗೆ? ನಮಗೆ ನಗರಸಭೆಯಿಂದಲೇ. ನಗರಸಭೆಯಿಂದ ಮತ್ತೆ ಕಟ್ಕೊಡ್ಬೇಕಾದ್ರೆ ಏನಂತ ಹೇಳಿದ್ರೆ? ಅದೇ ಬರ್ದೋದ್ರು ನೈಟ್ ಬಂದು ಅವರು ಫೋಟೋ ತಕೊಂಡು, ಅವರು ನಿಂತ್ಕೊಂಡು ತಕೊಂಡವ್ರು ಫೋಟೋನ. ಇದು ಬರ್ದಿರೋ ಫೋಟೋ ತಕೊಂಡ್ರು? ಹ್ಞೂ ತಕೊಂಡ್ರು. ಅವರು ನಿಂತ್ಕೊಂಡು ಬಂದಿದ್ದವರು ಫೋಟೋ ತಕೊಂಡು ಹೋದ್ರು. ತಕೊಂಡೋದ್ರು ಅವ್ರೇನ್ ತಿರ್ಗಾ ಅಕೌಂಟ್ಗೆ ಹಾಕ್ಲಿ ಎಲ್ಲ ಹೋಗಿ ಕೇಳಿದ್ಕೆ ಅವ್ರು ಟ್ರಾನ್ಸ್ಫರ್ ಆಗೈತೆ. ನಿಮ್ಮನ್ನ ನಿಲ್ಸ್ಬಿಟ್ಟು ಇದು ಬರ್ದಿರೋ ನೋಡು ಫೋಟೋ ತಕೊಂಡು ಸುಮ್ನೆ? ಇಲ್ಲ, ಬರ್ದಿರೋದು ನೋಡಿ ಅವರು ನಿಂತ್ಕೊಂಡಿದ್ರು, ನಮ್ಮನೆಯವ್ರು ನಿಲ್ಸ್ಕೊಂಡು ತೆಗೆಸ್ಕೊಂಡು ಹೋಗಿ ಫೋಟೋನ. ಹೌದು. ನಿಮ್ಗೇನು ದುಡ್ಡು ಕೊಟ್ಟಿಲ್ಲ? ಇಲ್ಲ, 1 ರೂಪಾಯಿನೂ ಹಾಕಿಲ್ಲ ಸರ್. ಅಕೌಂಟ್ಗೂ ಹಾಕಿಲ್ಲ. ಏನಿಲ್ಲ, ಏನು ನಿರ್ಮಿಸ ಕೊಟ್ಟಿಲ್ಲ ಸರ್. ಎಷ್ಟು ಕೊಟ್ಟಿದ್ರು ದುಡ್ಡು? ನಾವು 1,500 ಕೊಟ್ಟಿದ್ದೀವಿ. ನೀವು ವಿಚಾರ ಮಾಡ್ಲಿಲ್ವಾ? ಮಾಡಿದ್ವಿ ಸರ್. ಅವರು ಟ್ರಾನ್ಸ್ಫರ್ ಆಗೈತೆ ಎಲ್ಲ ದುಡ್ಡೇನೋ
ಹೋಗಿದ್ರು ಒಂದ್ ಎರಡ್ ಸಲ ಹೋದ್ರು ಅವ್ರು ಅದಕ್ಕೆ ತಿರ್ಗಿನೇನಂತ ಹೋಗ್ಲಿಲ್ಲ ಏನಿಲ್ಲ ಅದಕ್ಕೆ ಮನೆ ಪೇಂಟ್ ಹೊಡೆದು ಮುಚ್ಚಾಕ್ ಹೋಗ್ತೀನಿ. ಟ್ರಾನ್ಸ್ಫರ್ ಆದ್ರೆ ಬೇರೆಯವ್ರು ಇದಾರಲ್ಲ, ಅವ್ರು ಟ್ರಾನ್ಸ್ಫರ್ ಆದ್ರೆ ಅವ್ರು ಕ್ಲೋಸ್ ಆಗಲ್ಲ. ಈಗ ಬೇರೆ ಅಧಿಕಾರಿಗಳು ಇದಾರೆ, ಅವ್ರು ಯಾರು ಹಿಂಗ್ ಬರ್ದು ಹೋದ್ರು, ಯಾರು ದುಡ್ಡು ವಸೂಲು ಮಾಡಿದ್ರು, ರಸೀದಿ ಕೊಟ್ಟಿದ್ದಾರ? ಏನು ಕೊಟ್ಟಿಲ್ಲ ಸರ್. ಅವ್ರು ಏನ್ ಹೇಳಿದ್ರು? ಅವ್ರು ಅಷ್ಟೇ ಹೇಳೋಗಿದ್ದು ಸರ್ ಅಕೌಂಟಿಗೆ ಬೀಳೋ ದುಡ್ಡು ಅಂತ. ಯಾವಾಗ ಬೀಳುತ್ತೆ? ಯಾವಾಗ ಬೀಳುತ್ತೆ ಅಂತ ಅವ್ರು ಹೇಳಿದ್ದೆ ಇದಾಗ್ಲಿಲ್ಲ ಸರ್. ಬಂದು ಫೋಟೋ ತಕೊಂಡ್ರು, ದುಡ್ಡು ಇಸ್ಕೊಂಡು ಹೋದ್ರು ಅಷ್ಟೇ ಸರ್. ನೈಟ್ ಬಂದಿದ್ರು ಸರ್. ಸರಿ. ಸುಜಾತ ಎಲ್ಲಿ ವಾಸ ಇರೋದು? ಇದೇ ಮನೆ. ಇದು ಶೌಚಾಲಯ ಕಟ್ಟಿಸ್ಕೊಡ್ತೀವಿ ಅಂತ ಬರ್ದೋದ್ರ ಇಲ್ಲಿ ಅಥವಾ ಕಟ್ಟಿಸ್ ಏನಂತ ಹೇಳಿ ಬರ್ದಿದ್ರು? ಕಟ್ಟಿಸ್ಕೊಡ್ತೀವಿ ಅಂತ ಬರ್ದೋದ್ರು. ಎಷ್ಟು ದಿನದೊಳಗೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರು? ಎಷ್ಟು ಅಲ್ಲ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರೆ ಇದಕ್ಕೆ? ಇಲ್ಲ ಇಸ್ಕೊಂಡಿಲ್ಲ. ಒಂದ್ ಸಾವಿರ ಇಸ್ಕೊಂಡು ಅದಕ್ಕೆ ರಸೀದಿ ಕೊಟ್ಟಿಲ್ಲ. ನಿಮ್ಮ ಹತ್ರ ಫೋಟೋ ತೆಗೆಸ್ಕೊಂಡ್ರೆ? ಇದನ್ನ ಫೋಟೋ ತಕೊಂಡೋದ್ರ? ಇದು ಬರ್ದ್ಬಿಟ್ಟು ಹಿಂಗೆ ತಕೊಂಡ್ರು. ತಕೊಂಡೋದ್ರೆ ಮತ್ ನಿಮ್ಗೆ ಏನೋ ದುಡ್ಡು ಕೊಡ್ಲಿಲ್ಲ? ಇಲ್ಲ ಕೊಟ್ಟಿಲ್ಲ. ಕೊಟ್ಟಿಲ್ಲ. ನೀವು ಕೇಳಲಿಲ್ವಾ ಅಲ್ಲಿ ಹೊರಗೆ ನಗರಸಭೆಗೆ ಹೋಗ್ಬಿಟ್ಟು? ಕ್ರಮ ಬರ್ತಮ್ಮ. ಎಲ್ಲಿ ವಾಸ ಇರೋ ನೀವು? ಇಲ್ಲಿ ರಾಜಪುರ. ಇದು ಯಾವಾಗ ಬರ್ದೋದ್ರ ಮೇಲೆ? ಜಾಸ್ತಿ ದಿನ ಆಗ್ತಾಳೆ, ಒಂದ್ ಎರಡು ವರ್ಷ ಆಗ್ತಾ ಬಂತು. ಏನಂತ ಹೇಳ್ಬೋದು? ಅದೇ ಲೆಟರ್ ಕಟ್ಟಿಸ್ರ ದುಡ್ಡು ಕೊಡ್ತೀವಿ ಅಂತಂದು ಹೇಳಿದ್ರು. ನಾವೇ ಕಟ್ಟು ನಾವೇ ಕಟ್ಸಿದ್ದು. ದುಡ್ಡು ಏನಾದ್ರು ಕೊಟ್ರೆ? ಅವರು ಇಲ್ಲ ಕೊಟ್ಟಿಲ್ಲ. ನಾನು ಶೌಚಾಲಯ ನಿರ್ಮಾಣ ಮಾಡಿದೀವಿ ಅಂತ ನಿಮ್ಮ ಹತ್ರ ಇದು ಬರ್ದ್ಬಿಟ್ಟು ಫೋಟೋ ನಿಮ್ ನಿಲ್ಸಿ ಫೋಟೋ ತಗಸ್ಕೊಂಡು ಹೋಗಿದ್ದಾರೆ. ನಿಮ್ಗೆ ಯಾವ್ದೇ ಅಮೌಂಟ್ ಬಂದಿಲ್ಲ. ನಿಮ್ ಹತ್ರ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿದ್ದಾರೆ. ಎಷ್ಟು ಇಸ್ಕೊಂಡ್ರೆ? ನಾನು ದುಡ್ಡು ಇಸ್ಕೊಂಡಿಲ್ಲ. ಬರ್ದ್ಬಿಟ್ಟು ನಿಮ್ ನಿಲ್ಸಿ ನೀವೇ ಬರೀರಮ್ಮ ಅಂತ ಹೇಳಿದ್ರು, ಬರ್ದಿದ್ವಿ. ನೀವೇ ಬರ್ದಿದ್ದೀವಿ? ನಾವೇ ಬರ್ದ್ಬಿಟ್ಟು ಫೋಟೋ ತಗಸ್ಕೊಂಡು. ಯಾರದು? ಯಾರು? ಅವ್ರ ಹೆಸರು ಗೊತ್ತಿಲ್ಲ ಸರ್. ಮುನ್ಸಿಪಲ್ ಅಲ್ಲಿ ಇರೋರು ಅಥವಾ ಬೇರೆ? ಮುನ್ಸಿಪಲ್ ಆಗಿರೋ. ನೀ ಮುನ್ಸಿಪಲ್? ಹೆಸರೇನ? ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಸರಿ. ನಿಮ್ಮ ಹೆಸರಮ್ಮ? ಕೊಟ್ರಮ್ಮ. ಎಲ್ಲಿ ವಾಸ ಇರೋದು? ಲಾಲ್ಪುರ. ಶೌಚಾಲಯ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ದುಡ್ಡು ಇಸ್ಕೊಂಡ್ರೆ ಬರ್ದು ನೂರೈವತ್ತು ರೂಪಾಯಿ ಇಸ್ಕೊಂಡಾರ. ಅದು ಲಂಚ ಕೊಟ್ಬಿಟ್ಟಿದ್ ನಾನು. ಇನ್ನೂರು ಮುನ್ನೂರು ಬಂದು ಇಸ್ಕೊಂಡೋಗಿದ್ದ. ಇಸ್ಕೊಂಡೋಗಿದ್ದೆ ಬಂದು ಈಗೆಲ್ಲ ಒಂದ್ ವರ್ಷ ಮೇಲೆ ಆಗ್ತದೆ. ಶೌಚಾಲಯ ನಿರ್ಮಾಣ ಮಾಡಿದೆ ಅಂತ ನಿಮ್ ಶೌಚ ನೀವ್ ಮೊದ್ಲೇ ಕಟ್ಸಿದ್ರ? ಕಟ್ಸಿದ್ದಿಲ್ಲ, ನಮ್ ಗುಂಡಿ ಸಮೇತ ತಕೊಂಡೋಗಿದಾರ. ಅದ್ರ ಐತಲ್ಲಿ ಅಲ್ಲೆಲ್ಲ ಇದಾವ. ನೀವು ಕಟ್ಟಿಸ್ಕೊಳ್ಳಿ, ಅಮೌಂಟ್ ಬರುತ್ತೆ. ಅಮೌಂಟ್ ಬರ್ತದೆ ಅಂತ ಕಟ್ಟಿಸ್ಕೊಂಡ್ವಿ. ಐದಾರು ಸಲ ಓಡಾಡಿದ್ವಿ. ಬ್ಯಾಂಕ್ ನ ಚೆಕ್ ಮಾಡು ಅಂದ್ರು ಆ ಸಾಬ್ರು, ಆ ಯಪ್ಪ ಸಾಬ್ರ ನಾ ಅಯ್ಯಪ್ಪ. ಹೋಗಿ ಕೇಳಿದ್ರೆ ಇವತ್ತು ಬರ್ತದೆ ನಾಳೆ ಬರ್ತತಿ ಅಂದ ಬರ್ಲೇ ಇಲ್ಲ. ದುಡ್ಡು ಸುಮ್ಮನಾಗಿ ವಿಚಾರ ಮಾಡಿದಿ ನಾವು ಬ್ಯಾಂಕ್ ನಾಗ. ಇಲ್ಲಮ್ಮ ಬರುತ್ತೆ ಹೋಗಮ್ಮ, ಬ್ಯಾಂಕಿಗೆ ಹಾಕಿದ್ವಿ ಹೋಗಮ್ಮ ಅಂದ್ರು. ಬೇಕಾ ಅಷ್ಟು? ಹದಿನೈದು ಸಾವಿರ ಬರ್ತತಿ ಅಂದಿದ್ರು. ಹದಿನೈದು ಸಾವಿರ ಒಂದು ಬಂದಿಲ್ಲ, ಒಂದು ಬಂದಿಲ್ಲ ಅಣ್ಣ. ಬೇಕಾದ್ ಎದ್ರಿಗೆ ಹೇಳ್ಬಿಡ್ತೇನೆ ನಾನು ಬಂದು. ಶೌಚಾಲಯ ಕಟ್ಟಿದೀವಿ, ಕಟ್ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಬರ್ದೋಗಿದಾರೆ. ಅಲ್ಲೇ ಯಾರ ಶೌಚಾಲಯ ಕಟ್ಟಿಲ್ಲ, ನೀವ್ ಯಾಕೆ ಕಟ್ಟಿದೀರಾ ಅಂತ ಬರ್ದಿದೀರಾ ಅಂತ ನೀವು ಕೇಳಿಲ್ವ? ಹೇಳಿದೀವಿ ನಾವು. ಕಟ್ಟಿದೀವಿ, ದುಡ್ಡು ಬಂದಿಲ್ಲಲ್ಲಪ್ಪ ಯಾಕಪ್ಪ ಅಂದ್ರೆ ಹೋಗಮ್ಮ ಬ್ಯಾಂಕ್ ನ ಚೆಕ್ ಮಾಡಿದ್ರಿ ಅಂದ್ರೆ. ಬ್ಯಾಂಕ್ ನಾವು ಚೆಕ್ ಮಾಡಿದೀವಿ, ಒಂದ್ ರೂಪಾಯಿನು ಬಂದಿದ್ದಿಲ್ಲ. ಸುಮ್ಮನದೆ ಮೂರ್ ನಾಲ್ಕು ಸಲ ಓಡಾಡಿದೀನಿ ನಾನು. ಬಸರದಣ್ಣರು ಗೊತ್ತು ನಮಗೆ, ಬ್ಯಾಂಕ್ ಪುರಸಭೆಗಿರ ಅಣ್ಣ ಅವ್ರು, ಅವ್ರನ್ನ ಕೇಳಿರ್ಬೇಕನ್ನ ಸುಳ್ಳು ಹೇಳಿದ್ರು. ಇವ್ರು ನೋಡಿದಾರೆ ನಾನು ಎಷ್ಟು ಸಲ ಓಡಾಡಿರೋದು. ಒಂದ್ ಎರಡು ಸಲ ಓಡಾಡಿದ್ದೇನಣ್ಣ ನಾನು. ಓಡಾಡ ಹಾಬ್ರ ವೈಪ ಎಲ್ಲಿ ಮ್ಯಾಲೆ ದರ್ಗಾದ ಹತ್ರ ಐತಲ್ಲ ಆ ಅಣ್ಣ, ಅವರು ತಗ್ಸ್ಕೊಂಡೋಗಿದಾರ. ನಾನು ಹಂಗ ನಿಂತ್ಕೊಳಕ್ ನ್ಯಾಚ್ಕೊಂಡೆ ನಾನು. ಹ್ಮ್, ಏನಾಗಲ್ಲಮ್ಮ ನಿಂತ್ಕೊಳ್ರಮ್ಮ ಅಂತ ತಗ್ಸ್ಕೊಂಡೋಗಿದಾರ. ಇಲ್ಲೇ ನಿಂತ್ಕೊಂಡ್ ತಗ್ಸ್ಕೊಂಡೋಗ್ಯಾರ ಇಲ್ಲೇನೆ ಇದು ಬರ್ದ್ಮ್ಯಾಗ. ಅದಕ್ಕೆ ಈಗ ಏನಾನ ಹಾಕ್ಲಿಲ್ಲ ಅಂದ್ರೆ ಗ್ಯಾರಂಟಿ ನಾನು ಬಂದು ಹೇಳ್ತೇನೆ. ಬೇಕಾದ್ರೆ ನೀವು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ದು ಹೋಗಿದಾರೆ. ದುಡ್ಡು ಕೊಟ್ಟಿಲ್ಲ, ಫೋಟೋ ತಗಸ್ಕೊಂಡು ಹೋಗಿದ್ದಾರೆ. ಫೋಟೋ ತಗಸ್ಕೊಂಡು ಹೋಗಿದ್ದಾರೆ. ಫೋಟೋನು ಇದೆ ಪುರಸಭೆಗೆ. ನಮ್ಮ ಹತ್ರ ಇದೆಯಾ ಒಂದ್ ಫೋಟೋ? ನಮ್ಮ ಹತ್ರ ಇದೆ ಫೋಟೋ. ಒಂದ್ ಅದ್ರದ್ದಿಲ್ಲ, ಗುಂಡಿದಿಲ್ಲ, ಇದ್ರದ್ದಿಲ್ಲ. ನಿಂತ್ಬಿಟ್ಟು ಫೋಟೋ ತಗ ಅಲ್ಲೇ ಅದಾವ. ಓಸ್ ಮೂರ್ ಫೋಟೋ ಇದು, ಮೂರ್ ಫೋಟೋನು ಇಸ್ಕೊಂಡಿದಾರ ಅವ್ರು. ಅವ್ರೇ ಇಸ್ಕೊಂಡಿದಾರ, ಮೂರ್ ಅಲ್ಲೇ ಅದಾವ. ಹ್ಮ್ ಸರಿ. ತಕೊಂಡ್ರಿ ತಕೊಂಡ್ರಿ. ಹಾ.
ನಿಮ್ಮ ಹೆಸರು? ಮಂಜಕ್ಷಮ್ಮ. ಶೌಚಾಲಯ ಕಟ್ಟಕ್ ಮುಂಚೆ ಇದನ್ನ ಬರ್ದೋಗಿದ್ರೆ ಹೇಗೆ ಕಟ್ಟದಲ್ಲ, ನಾವು ಪಿಟ್ ತಗ್ಸಿ ರಿಂಗ್ ಕುಂಡ್ರಿಸಿದ್ದು ಫೋಟೋ ತೆಗೆದ್ರು ಸರ್. ತೆಗೆದ್ರು ಅವ್ರೆ ಸರ್. ನಾವು ಸ್ವಂತನೇ ಸರ್. ಸ್ವಂತ ರಿಂಗ್ ತಂದು ಕುಂಡ್ರಿಸಿ ಫೋಟೋ ತೆಗೆದ್ರೆ ಮಾತ್ರ ಬಿಲ್ ಹಾಕೋದು ಅಂದ್ರು. ನಗರಸಭೆ ಸಾರ್ಗಳೇ ಬಂದು ನಾವು ರಿಂಗ್ ಕುಂಡ್ರಿಸಿದಾಗ ಫೋಟೋ ತಕ್ಕೊಂಡ್ರು ಅವರೇ. ಫುಲ್ ಫಿನಿಶ್ ಅಂದ್ರೆ ಅವಾಗ ಲೋನ್ ಹಾಕ್ಲಿಲ್ಲ, 2600 ಅಷ್ಟೇ ಬಂದಿದ್ದು. ಅವಾಗ 15,000 ಅಲ್ಲಿನ ಚಂದ್ರಣ್ಣ. ಹ್ಮ್, 15 ಅಂತ ಎಲ್ಲಾರು ಮಾಡ್ಸಿರು. ಯಾರಿಗೂ ಬಂದರಿ ಬಂತು ಬರ್ಲಿಲ್ಲ. ಅಕೌಂಟ್ ನಮ್ ಮಾತ್ರ 2600 ಬಂದಿತ್ತು. 2600 ಬಂದಿತ್ತು ಅಷ್ಟೇ ಸರ್. ಯಾಕೆ ಬಾಕಿ ಅಮೌಂಟ್ ಬರ್ಲಿಲ್ಲ ಅಂತ ಕೇಳೋ ಹೊತ್ತಿಗೆ ನಿಲ್ಸವ್ರೆ ಏನೇನ ಪ್ರಾಬ್ಲಮ್ ಅದು ನಿಲ್ಸವ್ರೆ ಅಂತ ಹೇಳಿರು ಸರ್. ಸರ್ಗಳು ನಗರಸಭೆ ಗೊತ್ತಿಲ್ಲ ಸರ್. ನಾವು ಮಾಡ್ತೀವಲ್ಲ, ಒಂದು 3 ಜನ ಬಂದಿದ್ರು ಸರ್. ಅವತ್ತು ನಮ್ ಮನೇಲಿ ಬಿಟ್ಟು ಬರಿಯರು ಆ ಫೋಟೋ ತಕ್ಕೊಳ್ಳೋರು ಬಂದಿದ್ರು. ರಿಂಗ್ ಕುಡಿಸಿದಾಗ್ಲೂ ತಗ್ಸಿರು, ಮುಚ್ಚಿದಾಗ್ಲು ತಗ್ಸಿರು. ಇದಕ್ಕೆ ಇನ್ನ ತಗಿಲಿಲ್ಲ, ಅಷ್ಟೊತ್ತಿ ಬರ್ಲೇ ಇಲ್ಲ. ಬರದ್ರು ಬರ್ಲೇ ಇಲ್ಲ, ಬರ್ಲೇ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ನಾಗಮ್ಮ. ನಗರಸಭೆ ಯಾವಾಗ ವರ್ಷನೇ ಆಗುತ್ತೆ ಬಂದು. ವರ್ಷ ಆಯ್ತಾ? ನಿನ್ಗೆ ಶೌಚಾಲಯ ಕಟ್ಟಿಸ್ಕೋ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರ? ಇಲ್ಲ ಅಪ್ಪ, ಕೊಡ್ತಿಲ್ಲ. ಅದಕ್ಕೆ ನಮ್ಗೆ ಸಾಧು ಇನ್ನೊಂದ್ ಸ್ವಲ್ಪ ದೊಡ್ಡಗೆ ಬಾತ್ರೂಮ್ ಅದ್ ಕಟ್ಕೊಳ್ರಿ ಅಂತ ನಾವು ಬದಲಾಕಿದ್ವಿ. ಅವ್ ಬದ್ಲು ಇಲ್ಲ, ಏನು ಇಲ್ಲ. ನಾವ್ ಅಲ್ಲಿಗೆ ಸುಮ್ಮನಾದ್ವಿ. ಅದೇಟ್ ಕೊಟ್ಟಿತ್ತ ನಮ್ ಮೊಮ್ಮಗಳು ಕೊಟ್ಟಿರೋದು. ಇಲ್ಲಿ ನಿಮ್ ನಿಲ್ಸ್ಬಿಟ್ಟು ಇದು ಬರ್ದಿದ್ದ ಮೇಲೆ ಈಗ ಶೌಚಾಲಯ ನಿರ್ಮಾಣ ನಾವ್ ಮಾಡ್ಕೊಟ್ಟಿದೀವಿ ಅಂತ ಬರ್ದಿದಾರಲ್ಲ, ಅವ್ರು ಮಾಡ್ಕೊಟ್ಟಿಲ್ಲ. ಮತ್ ಬರ್ದಿದಾರೆ, ನೀವ್ ಕೇಳಿಲ್ವಾ? ಹೋಗಿ ಕೇಳಿದೀವಿ. ನಿಮ್ ಹೆಸರು? ಲಕ್ಷ್ಮಮ್ಮ ಸರ್. ಎಷ್ಟು ವರ್ಷ ಆಯ್ತು? ಆಲೆ 1.5 ವರ್ಷ ಆಗ್ತಾ ಬಂದಿತ್ತು ಸರ್. ಅಲ್ಲಿ ಬರ್ದ್ಬಿಟ್ಟು ನಿಮ್ ಹತ್ರ ಫೋಟೋ ತೆಗೆಸ್ಕೊಂಡ್ ಹೋಗಿದಾರೆ. ಎಲ್ಲ 3 ಬಿಲ್ಲಿಗೂ ಎಲ್ಲ ಕ್ಲೀನ್ ಆಗಿದೆ. ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು. ಒಂದ್ ಬಿಲ್ ಬಂದಿದೆ 2600. ಎಷ್ಟು ವರ್ಷ ಆಯ್ತು? ಆಲೆ 1.5 ವರ್ಷ ಆಗ್ತಾ ಬಂತು. ಹಳೇದೇ ಬಾತ್ರೂಮ್ ಹೇಳದಾಗುತ್ತೆ ಸರ್. ಬಂದೆ ಹೋಗಿ ಕೇಳ್ತಾ ಇದೀವಿ. ಬರೀ ಅವಾಗ ಇವಾಗ ದುಡ್ಡೇ ಬಂದಿಲ್ಲ, ದುಡ್ಡೇ ಸ್ಯಾಂಕ್ಷನ್ ಆಗಿಲ್ಲ ಅಂತಾನೆ ಹೇಳ್ತಾರೆ ಇದಾರೆ. ಅವತ್ತಿಂದ ಯಾರು ಬಂದಿದ್ದು? ಬರ್ದು ನಾವೇ ಬರ್ದಿದ್ದು. ಅವರೆಲ್ಲ ಫೋಟೋ ತಕೊಂಡ್ ಹೋಗಿದ್ದಾರೆ. 3 ಬಿಲ್ಲಿಂದ ರಿಂಗ್ ಕುಡಿಸೋದೆಲ್ಲ ಫೋಟೋ ತಕೊಂಡ್ ಎಲ್ಲ ತಕೊಂಡ್ ಹೋಗಿದ್ದಾರೆ. ಎಲ್ಲ ರೆಡಿ ಆಗೈತಿ. ಏನಂದ್ರೆ ಅದೇ ಒಂದೇ ಬಿಲ್ ಕೊಟ್ಟು ಇನ್ನೊಂದ್ಸರಿ ಅದೇ ಅಮೌಂಟ್ ಬರ್ಲೇ ಇಲ್ಲ ಅಂತ ನಿಲ್ಸೇ ಬಿಟ್ಟಿದ್ದಾರೆ. ಶೌಚಾಲಯ ಕಟ್ಟಿಸ್ಕೊಳ್ಳಿ ಮಾಡ್ತೀವಿ ಅಂತ ಹೇಳಿ ಮಾಡಿಸಿ ತಕೊಂಡ್ ಹೋಗಿದ್ದಾರೆ. ಒಂದ್ ಬಿಲ್ ಕೊಟ್ರು. ಇವಾಗ ಇನ್ನೊಂದ್ಸರಿ ಕೇಳಕ್ ಹೋದ್ರೆ ದುಡ್ಡು ಬಂದಿಲ್ಲ, ದುಡ್ಡು ಬಂದಿಲ್ಲ, ದುಡ್ಡು ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಈಗ್ಲೂ ಕೇಳ್ತಾ ಇದ್ರ? ಇವಾಗ ನೀ ಎಷ್ಟು ಓಡಾಡೋಣ, ಸಾಕಾಗಿ ನಾವೇ ಸುಮ್ಮನೆ ಆಗ್ಬಿಟ್ಟಿದೀವಿ. ಎಷ್ಟು ಸರಿ ಅಂತ ಓಡಾಡೋಣ, ಬರೇ ದುಡ್ಡು ಅಮೌಂಟ್ ಅಲ್ಲಿಂದ ಕಳಿಸಿಲ್ಲ ಕಳಿಸಿಲ್ಲ ಅಂತಾನೆ ಹೇಳ್ತಾರೆ. ಶಿರಾನ್ ನಗರದ ಲಾಡ್ಪುರದಲ್ಲಿ 15 ವರ್ಷಗಳ ಹಿಂದೆಯೇ ನಿರ್ಮಾಣವಾದ ಸಾಮೂಹಿಕ ಶೌಚಾಲಯವು ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದೆ. ಅಕ್ಕಪಕ್ಕದ ವಾಸಿಗಳು ನರಕ ಯಾತನೆ ಅನುಭವಿಸುತ್ತಿದ್ದರೂ ಸಹ ಎಚ್ಚೆತ್ತುಕೊಳ್ಳದ ನಗರಸಭೆ. ಶಿರಾನ್ ನಗರದ ಲಾಡ್ಪುರದಲ್ಲಿ 3.5 ಲಕ್ಷ ವೆಚ್ಚ ಮಾಡಿ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಸಾಮೂಹಿಕ ಶೌಚಾಲಯ ನಿರ್ಮಾಣ ಮಾಡಿದ್ದರೂ ಈ ಶೌಚಾಲಯವು ನಗರಸಭೆ ನಿರ್ವಹಣೆ ಮಾಡದ ಕಾರಣ 1 ತಿಂಗಳು ಸಹ ಉಪಯೋಗವಾಗದೆ 15 ವರ್ಷಗಳಿಂದ ಪಾಳು ಬಿದ್ದು ಚರಂಡಿ ನೀರೆಲ್ಲ ಅಲ್ಲಿ ಶೇಖರಣೆಯಾಗಿ ಗಬ್ಬು ನಾತ ಉಂಟಾಗಿ ಅಕ್ಕಪಕ್ಕದ ವಾಸಿಗಳು ನರಕ ಯಾತನೆ ಅನುಭವಿಸುವಂತಾಗಿದೆ. ಈಗ ಎಲ್ಲರೂ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿರುವ ಕಾರಣ ಈ ಶೌಚಾಲಯವನ್ನು ಕೆಡವಿ ನಮಗೊಂದು ಅಂಗನವಾಡಿ ಕೇಂದ್ರ ಕಟ್ಟಿಸಿ ಎಂದು ಒಕ್ಕೂರಲಿನಿಂದ ತಮ್ಮ ಅಭಿಪ್ರಾಯವನ್ನು ವಾರ್ಡಿನ ನಿವಾಸಿಗಳು ವ್ಯಕ್ತಪಡಿಸಿದರು. ಮಾಡಿ
ಹೆಸರು ಮಂಜಮ್ಮ ಸರ್. ಎಲ್ಲಿ ವಾಸ ಇರೋದು? ಇಲ್ಲೇ ಸರ್, ಲಾಟ್ಪರಟೆಲ್ಲಿ. ಈ ಶೌಚಾಲಯ ಎಷ್ಟು ವರ್ಷ ಆಯ್ತಮ್ಮ ನಿರ್ಮಾಣ ಮಾಡಿ? ಆಗ 15 ವರ್ಷ ಆಗ್ತಾ ಬಂತು ಸರ್. 15 ವರ್ಷ? ಎಷ್ಟು ವರ್ಷ ಯೂಸ್ ಮಾಡಿದ್ರಿ? ಮಾಡೇ ಇಲ್ಲ ಸರ್, ಇದೇ ಸಲ ಯೂಸ್ ಮಾಡಿಲ್ಲ. ಇವರು ಸತ್ಯಣ್ಣಪ್ಪರ ಬಂದು ಓಪನ್ ಮಾಡ ಹೋದ್ರು, ಅವತ್ತಿನಿಂದವರ್ಗ ಅದನ್ನು ಇದನ್ನ ಯೂಸ್ ಮಾಡಿಲ್ಲ ಸರ್. ಇದೇನು ಕನಾಕವಾಗಿ ಸುಮ್ನೆ ಕಟ್ಸಿ ಬಡವ್ರ ಬಗ್ಗೆ ಒಂದ್ ಸೈಟ್ ಅಲ್ಲ, ಮನೆ ಅಲ್ಲ, ಏನಲ್ಲಿ ತರಂಗ್ ಮಾಡ್ಬಿಟ್ರಿ ಏನ್ ಸರ್? ಅದ್ ಕಟ್ಟಾಗಿಂದ ನೋಡ್ರಿ ಸರ್, ಚರಂಡಿ ಕಟ್ಕೊಂಡಿದೆ. ಮಕ್ಳು ಮರಿ ಮನೆ ಕಾಣಕ್ಕಾಗಲ್ಲ, ಅಂದಿದ ಕಾಟ ಪ್ರತಿ ಒಂದು ನಮ್ಗೆ ತೊಂದರೆ ಆಗ್ತಾ ಐತಿ ಇಲ್ಲಿ. ಅದಕ್ಕೆ ಈ ತರ ನಮ್ಗೆ ಮಾಡ್ಕೊಟ್ಬಿಟ್ರೆ, ಇದೇನೋ ಒಂದು ಅನುಕೂಲ ಮಾಡ್ಕೊಟ್ರೆ ಬಡವ್ರ ಬಗ್ಗೆ ಏನಾದ್ರೂ ಒಂದ್ ಸೈಟ್ ಮನೆಯನ್ನ ಏನಾದ್ರೂ ಮಾಡ್ಕೊಂತಾರೆ ಸರ್. ನೀವು ನಗರಸಭೆ ಹೋಗಿ ಕೇಳಿಲ್ಲ? ಕೇಳಿದ್ವಿ ಸರ್, ಅರ್ಜಿ ಕೊಟ್ಟಿದ್ದಾರೆ ನಮ್ ಕಡೆ ಎಲ್ಲಾರು ಗಂಡಸರು ಎಲ್ಲ ಅರ್ಜಿ ಕೊಟ್ಟಿದ್ದಾರೆ ಸರ್. ಅರ್ಜಿ ಕೊಟ್ಟಿದ್ರು ಅವ್ರೇನ್ ಕಿವ್ ಹಾಕೊಳ್ಳಿಲ್ಲ ಸರ್. ಅವ್ರು ಈ ತರ ಇದ್ರೆ ಮಾಡ್ತಾ ಇದಾರೆ. ಅನ್ಯಾಕೋ ಏನ್ ಸಹ ಇದು ಶೌಚಾಲಯ ಅಂತ ಏನಕ್ಕೆ? ಇಂಥ ಬಡವ್ರು ಏನಿದ್ದಕ್ಕೆ ಕೆರೆ ಐತೆ, ಜಾಗ ಐತೆ, ಎಲ್ಲ ಹೋಗ್ತಾ ಸುಮ್ನೆ ಅನಾಥವಾಗಿ ಕಟ್ಟಿ ಶೌಚಾಲಯ ಮಾಡಿ ಒಂದ್ ದಿನಕ್ಕೂ ಯೂಸ್ ಮಾಡಿಲ್ಲ ಸರ್. ನೋಡ್ರಿ ಸರ್, ಅದ್ರ ಗಲೀಜ್ ಏನಾಗಿದೆ ನೋಡ್ರಿ, ತುಂಬಾ ಗಲೀಜ್ ಆಗೈತೆ, ಅದ್ರಿಂದ ಸೊಳ್ಳೆ ಕಾಟ ಏನ್ ಪ್ರತಿಯೊಬ್ಬರಿಗೂ ತೊಂದ್ರೆನೇ ಸಹ ಇದೆ. ಪ್ರತಿಯೊಬ್ಬರಿಗೂ ತೊಂದ್ರೆ ಈ ತರ ಹೆಂಗಾದ್ರೆ ಏನ್ ಸರ್? ನಾವ್ ಎಷ್ಟು ಸಲ ಅರ್ಜಿ ಕೊಟ್ಟಿದ್ದಾರೆ ಕೇಳ್ರಿ, ಅರ್ಜಿ ಕೊಟ್ಟಿದ್ದಾರೆ ಇವರೆಲ್ಲ? ಅವ್ರು ಬಂದು ಒಂದ್ ಸಲನು ಇದ್ ಮಾಡಿಲ್ಲ. ಏನ ಕೌನ್ಸಿಲರ್ ಬಂದ್ರು ಸ್ವಲ್ಪ ಚರಂಡಿ ಇದ್ ಮಾಡ್ತಾರೆ ಅಷ್ಟೇ, ಕ್ಲೀನ್ ಮಾಡಿಸ್ತಾರೆ. ಇದೆಲ್ಲ ಯಾರು ಮಾಡ್ಬೇಕು ನೋಡಿ ಸಹ ಇದೆಲ್ಲ? ಅವ್ರ ಮಾತ್ರ ಬಂದ್ ಪಾಪ ಮಾಡ್ತಾರೆ, ಇಲ್ಲ ಅಂತ ಹೇಳ್ಬಾರ್ದು. ಇವರು ರೆಸ್ಟೋರೆಂಟ್ ಅದಮ್ಮ ಅವರು ನಂಜನ, ಇವ್ರಲ್ಲ ಅಂಜನಪ್ಪರು. ಅಕಸ್ಮಾತ್ ಮಿಸ್ ಅವ್ರು ಏನ್ ಕಾರಣಕ್ಕೂ ಬರ್ತಾ ಇರಲ್ಲ, ಬರ್ತಾರೆ ಬಂದು ಅವಾಗಿನ ತತ್ಕಾಲಕ್ಕೆ ಅವಾಗ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ. ತಿರುಗ ಮತ್ತೆ ಅದೇ ಪ್ರಕಾರ ಆಗ್ತೈತೆ ಸರ್. ಸರಿ ಮಾಡ್ಸಕ್ ಹೇಳಿಲ್ವಾ? ಇಲ್ಲ ಸರ್, ಹೇಳಿದೀವಿ ಸರ್. ಏನ್ ಮಾಡ್ತಾರೆ? ಬೀಗ ಹಾಕೋದ್ರು ಎಲ್ಲ ಯಾರು ಹುಡುಗರು ಹುಡುಗರು ಮಕ್ಕಳ ಹೊಡಿತಾರೆ ಈ ತರ ಹಿಂಗಾಗಿದೆ. ನಮ್ಗೇನ್ ಬೇಕಿಲ್ಲ ಶೌಚಾಲಯ, ಏನ್ ಬೇಡ ಬೇಡ. ಬೇರೆ ಏನಾದ್ರೂ ಅಂಗಡಿ ಹೊಡೆದ್ ಮಾಡ್ಕೊಡಿ ಸರ್, ಅಂಗಡಿ ಹೊಡೆದ್ ಮಾಡ್ಕೊಡಿ. ಅಂಗಡಿ ಹೊಡೆದ್ ಮಾಡ್ಕೊಡ್ರಿ ಸರ್. ಇದು ಇದ್ರಿಂದ ಏನು ಉಪಯೋಗ ಇಲ್ಲ. ಏನಕ್ ಸಹ ಇದೆಲ್ಲ? ನಿಮ್ ಹೆಸರು? ಪುಷ್ಪಾಂಜಲಿ. ಇಲ್ಲೇ ಸರ್, ಲಾಡ್ಪುರದಲ್ಲಿ. ಹೇಳಮ್ಮ, ಶೌಚಾಲಯದ ಬಗ್ಗೆ ಸರ್. ಶೌಚಾಲಯ ಏನು ಬೇಡ ಸರ್, ನಮ್ಗೆ ಅಂಗನವಾಡಿ ಕಟ್ಟಡ ಇಲ್ಲ, ಅಂಗನವಾಡಿ ಕಟ್ಟಡ ರೆಡಿ ಮಾಡ್ಕೊಂಡ್ಕೊಡ್ಲಿ ಸರ್. ಶೌಚಾಲಯದಿಂದ ಜಾಸ್ತಿ ಸೊಳ್ಳೆಗಳ್ ಕಟ್ಟ, ಹಂದಿಗಳ್ ಕಟ್ಟ ಸರ್. ಇಲ್ಲಿ ನಮ್ಗೆ ವಾಸ ಮಾಡಕ್ ಆಗ್ತಾ ಇಲ್ಲ, ಮಕ್ಳು ಮರಿ ಸರ್. ಮುನ್ಸಿಪಲ್ ಅವ್ರು ಬರ್ತಾರ, ನೀವ್ ಯಾವಾಗ ಹೇಳಿಲ್ವಾ ಇಷ್ಟೊಂದು ಕೊಚ್ಚೆ? ಹೇಳಿದೀವಿ ಸರ್, ಹೇಳಿದ್ರೆ ಅವಾಗ ಬಂದ್ ಅಷ್ಟೇ ಸರ್. ಎರಡ್ ದಿನ ನೋಡ್ತಾರೆ, ಮತ್ತಿರ್ಗ ಹಂಗೆ ಸರ್. ಜನ್ಗಳು ಜಾಸ್ತಿ ಇಲ್ಲ, ಎಲ್ಲ ಕಸ ತಂದಾಕೋದು, ಶೌಚಾಲಯ ಐತೆ ಎಷ್ಟ್ ಹೇಳಿರು. ಅದೇ ಸರ್, ಎಷ್ಟ್ ಹೇಳಿರು ಮುಂದ್ಕೋಗಲ್ಲ, ಇಲ್ಲಿ ಕಟ್ಕೊಳುತ್ತೆ. ತಿರ್ಗ ಚರಂಡಿ ಎಲ್ಲ ಭರ್ತಿ ಆಗುದು, ಸೊಳ್ಳೆಗಳು ಕಟ್ಟ, ಹಂದಿಗಳು ಜಾಸ್ತಿ ಸರ್. ಹಂದಿಗಳು ಅವಳು ನಮ್ಮ ಮನೆ ಮುಂದೆ ಎಲ್ಲ ಬರೋದು, ಗಲೀಜ್ ಮಾಡೋದು ಇದೆ ಸರ್. ಈಗ ಒಂದ್ 15 ವರ್ಷ ಆಯ್ತು. 15 ವರ್ಷ ನಿಮ್ಗೀಗ ಶೌಚಾಲಯ ಬೇಡ, ಅಂಗನವಾಡಿ ಕೇಂದ್ರ ಮಾಡ್ಕೊಡಿ, ಮಕ್ಳಿಗೆ ಯೂಸ್ ಆಗುತ್ತೆ. ಇಲ್ಲೆಲ್ಲ ಕ್ಲೀನ್ ಮಾಡಿಸಿ ಅಂಗನವಾಡಿ ಮಾಡ್ಕೊಟ್ರೆ ಅನುಕೂಲ ಆಗುತ್ತೆ. ಶೌಚಾಲಯ ನಮ್ಗೇನ್ ಬೇಡ ಅಂತ? ಬೇಡ ಸರ್, ಅಂಗನವಾಡಿ ಕಟ್ಟಡನೇ ಇಲ್ಲ ಸರ್ ನಮ್ ರಾಯ್ಪುರಕ್ಕೆ. ಅದಕ್ಕೆ ಅಂಗನವಾಡಿ ಬಾಡಿಗೆ ತಗೊಂಡಿದ್ದಾರೆ ಸರ್, ಅದಕ್ಕೆ ಅಂಗನವಾಡಿ ಕಟ್ಟಡ ಮಾಡ್ಕೊಂಡ್ರೆ ಹೆಲ್ಪ್. ನನ್ನ ಹೆಸರು ಪಾರ್ವತಮ್ಮ ಸರ್, ಇದೆ ಲಾಡ್ಪುರ. ಇಲ್ಲಿ ಈ ಶೌಚಾಲಯ ಗಲೀಜು ಅಂದ್ರೆ, ನಾನು ಇಲ್ಲಿ ಗಾಳಿ ಒದ್ದರಿಸಿದ ಒಂದು ಗುಡ್ಲ ಹಾಕಿದ್ದೆ. ಮುನ್ಸಿಪಲ್ ಆಫೀಸ್ನವ್ರು ಒಬ್ರು ಯಾರು ಗಫಾರ್ ಅಂತ, ಅವ್ರು ಗೆದ್ದು ನನ್ ಗುಡ್ಲಿ ಕಿತ್ತಾಕ್ಬಿಟ್ಟು ಇದನ್ ಮಾಡಿದ್ರು, ಶೌಚಾಲಯ ಕಟ್ಬಿಟ್ರು. ಈತ ನಾನು ಸಾಲ್ಗತಿಯಾಗಿ ನಾನು ಅತ್ತಾ ಇತ್ತ ಅಲಿಯಂಗಾತು, ಯಾರು ಕೇಳರಿಲ್ಲ. ನಾನು ಅರ್ಜಿ ಹಾಕ್ತೀನಿ ಸರ್, ಇದು ಶೌಚಾಲಯ ಕಿಳಿಸಿ ಏನೇನೋ ಒಂದು ವ್ಯವಸ್ಥೆ ಮಾಡಿಬಿಟ್ರಿ. ನನ್ಗೆ ಬಡವಿ ನಾನು, ನಾನು ಏನಂಗೆ ಇರಕ್ಕೆ ಒಂದು ಗೂಡ್ ಮಾಡ್ಕೋಬೇಕು ಅಂತ ಏನೋ ವ್ಯವಸ್ಥೆ ಹೇಳಿದೆ. ಅವ್ರು ಏನು ಬಂದು ಇಲ್ಲಿ ಕೇಳಲಿಲ್ಲ, ಹೇಳಲಿಲ್ಲ. ಅವ್ರು ಏನು ಹೇಳಿರೋ ಕೌನ್ಸಿಲರ್ ಹಂಗೆ ಕೇಳ್ಕೊಂಡು ಕಟ್ಟಿರು, ಅದಾಯ್ತು. ಆದ್ರೂ ಉಪಯೋಗ ಇಲ್ಲ, ಅದಕ್ಕೋಸ್ಕರ ಏನಕ್ಕೆ ಸರ್ ಅದು ಒಂದು ಅಂಗನವಾಡಿ ಏನನ್ನೋ ಒಳ್ಳೇದಕ್ಕೆ ಒಂದು ಉಪಯೋಗ ಆಗ್ಬೇಕು. ಒಂದು ಇಲ್ಲಿ ಜಾಸ್ತಿ ಸೊಳ್ಳೆ ಹಂದಿ ಕಾಟ, ಒಂದು ಆಮೇಲೆ ಇಲ್ಲಿ ಇಲ್ಲಿಲ್ಲೇ ಬಂದು ಲೆಟ್ರಿಂಗ್ ಮಾಡೋದು, ಸ್ವಲ್ಪ ಕತ್ಲಾಗ್ದಂಗೆ ಎಲ್ಲ ದೊಡ್ಡ ದೊಡ್ಡವರೇ ಬಂದು ಇಲ್ಲಿ ಮಾಡ್ತಾರೆ ಸರ್. ಅವುಗಳು ಎಷ್ಟು ಸೇರ್ಕೊಂಡವ ಗೊತ್ತಿಲ್ಲ. ನಮ್ಮ ಮನೆ ಕಡೆಗೆ, ನಮ್ಮ ತಂಗಿ ಮನೆ ಕಡೆಗೆಲ್ಲ 2-3 ಸರಿ ಯಾವ ಹೊಡೆದಿದ್ದಾರೆ ಸರ್. ಮಕ್ಳು ಮರಿ ಓಡಾಡ್ತವೆ, ಒಂದು ಲೈಟ್ ಇಲ್ಲ ಇಲ್ಲಿ. ಇಲ್ಲ ಸರ್, ಭಾರಿ ತೊಂದರೆ ಇದೆ. ಇಲ್ಲ ಸರ್, ಇಲ್ಲ ಯಾರು ಕೇಳೋದೇ ಇಲ್ಲ, ಅದೇನಾದ್ರೂ ಯಾರು ಕೇಳೋದೇ ಇಲ್ಲ. ಕಲ್ಪನಾ ಸರ್. ಎಲ್ಲಿ ವಾಸ ಇರೋದಮ್ಮ? ಲಾಡ್ಪುರ. ಈ ಶೌಚಾಲಯ ಕಟ್ಟಿಸಿ ಎಷ್ಟು ವರ್ಷ ಆಯ್ತು? 15 ವರ್ಷ. ಯಾರು ಯೂಸ್ ಆಗಿದ್ ಎಷ್ಟು ವರ್ಷ ಯೂಸ್ ಮಾಡಿದ್ರು? ಇಲ್ಲ, ವಿಸಿಟ್ ಮಾಡಿಲ್ಲ. ಯಾವತ್ತು ವಿಸಿಟ್ ಮಾಡಿಲ್ಲ? ಇಲ್ಲ ಸರ್. ಅದೇನೇ ಕಟ್ಟಿಸಿದ್ರು ಅಂತ ನೀವೇನು ಕೇಳಿ ಕೇಳಿ ಸರ್?
ಶೌಚಾಲಯ ಶೌಚಾಲಯ ಅದು ಮೂರುವರೆ ಲಕ್ಷ ಅವಾಗ್ಲೇ 15 ವರ್ಷದಿಂದ 3.5 ಲಕ್ಷ ಖರ್ಚು ಮಾಡಿ ಕಟ್ಟಿ ಅದನ್ನ ಯಾರಿಗೂ ಒಬ್ರಿಗೂ ಯೂಸ್ ಆಗಿಲ್ಲ ಅಂದ್ರೆ ಏನಕ್ಕೆ ಮಾಡ್ಬೇಕು, ಏನಕ್ಕೆ ಮಾಡಿದ್ರ ಸರ್? ಅವ್ರು ಕೇಳಿದ್ಕೆ ಯಾರು ಯಾವತ್ತು 15 ವರ್ಷದಿಂದ ಒಂದ್ ಸರಿ ಕ್ವಶನ್ ಮಾಡ್ಲಿಲ್ಲ ಯಾರು ಕೇಳಿ ಸರ್? ನಾವು ಕೇಳಿರಿ ಇದಕ್ಕೆ ಬಿಡಮ್ಮ ಗಂಡ್ ಮಕ್ಳಿಗೆ ಹೋಗಕ್ಕು ಅದಕ್ಕೂ ಆಗುತ್ತೆ ಅಂತ ಹೇಳಿರಿ ಸರ್? ಯಾರು ಹೋಗ್ತಾ ಇಲ್ಲ, ಯಾರು ಹೋಗ್ತಾ ಇಲ್ಲ ಉಪಯೋಗಿಸ್ಕೊಂತಾರೆ ಹುಳ ಉಪ್ರಗ ಭಯ ನಮ್ಗೆ ಗಂಡ್ ಮಕ್ಳು ಇರಕ್ಕೆ ಆಗ್ತಾ ಇಲ್ಲ ಇಲ್ಲಿ ಕೇಳ್ತಾರಲ್ಲ ನೀವೆಲ್ಲ ಬಂದ್ ಮಾತಾಡ್ಯಾರ ಮಾತಾಡೋಟೆ ಇಲ್ಲೆಲ್ಲ ಗಲೀಜ್ ಮಾಡ್ಯಾರ ಯಾರು ನೋಡ್ಯಾರ ಯಾರು ಸರ್ವತ್ನ ಬಂದ್ ಕುತ್ಕೊಂಡು ಹೆಣ್ಮಕ್ಳು ಎಲ್ಲ ಎಲ್ಲಿ ಹೋಗ್ತಾರೆ ಹೇಳಿ ಸರ್? ಶಿರಾದ ಲಾಡ್ಪುರದಲ್ಲಿ JSRY ಯೋಜನೆಯಡಿ ನಿರ್ಮಾಣವಾದ ಸಮುದಾಯ ಭವನದ ನಿರ್ವಹಣೆ ಮರೆತ ನಗರಸಭೆ. ಶಿರಾದ ಲಾಡ್ಪುರದಲ್ಲಿರುವ JSRY ಯೋಜನೆಯಡಿ ನಿರ್ಮಾಣವಾದ ಸಮುದಾಯ ಭವನ ನಿರ್ವಹಣೆ ಮಾಡದ ಕಾರಣ ಪಾಳು ಬಿದ್ದಿರುತ್ತದೆ. ಈ ಕೂಡಲೇ ನಗರಸಭೆ ಈ ಸಮುದಾಯ ಭವನವನ್ನು ತನ್ನ ಸುಬರ್ತಿಗೆ ತೆಗೆದುಕೊಂಡು ನಿರ್ವಹಣೆ ಮಾಡಲಿ, ಅಲ್ಲಿ ಗ್ರಂಥಾಲಯವನ್ನು ಪ್ರಾರಂಭಿಸಿದರೆ ಅಲ್ಲಿನ ವಾಸಿಗಳಿಗೆ ಜ್ಞಾನ ವೃದ್ಧಿಯಾಗುತ್ತದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.